ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಯಾವಾಗ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತು ಯಾವ ರೀತಿ ಅಲೋಟ್ ಆಗುತ್ತೆ ಇವಾಗ ಸೀಟ್ಸು ಅಕಾರ್ಡಿಂಗ್ ಟು ಸೀಟ್ ಮ್ಯಾಟರ್ಸ್ ಯಾವ ರೀತಿ ಅಲೋಟ್ ಆಗುತ್ತೆ ಇದಾದ ಮೇಲೆ ನೆಕ್ಸ್ಟು ನಿಮಗೆಲ್ಲ ಗೊತ್ತಾಗ್ ಕಾಲೇಜ್ ಸ್ಟಾರ್ಟ್ ಡೇಟು ಆಲ್ರೆಡಿ ಗೊತ್ತಿದೆ ನಾನು ಆಲ್ರೆಡಿ ವೀಡಿಯೋ ಕೂಡ ಮಾಡಿದ್ದೀನಿ ಅದಾದಮೇಲೆ ನೆಕ್ಸ್ಟ್ ಪ್ರೊಸೆಸ್ಸು ಏನೇನಿರುತ್ತೆ ಅಂತ ಹುಡುಗಿಲ್ಲಿ ಕಂಪ್ಲೀಟ್ ಹೇಳ್ತೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರಾಮ್ ದೇವ್ ಸಬ್ಸ್ಕ್ರಾಮ್ ಕೊಡಿ ಹಾಗೂ ಬೆಲ್ ಮುಂದೆ ನಾನು ಇದೇ ರೀತಿ ಕಂಟ್ಯೂಸ್ ಮಾಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ್ ಈಗ ಮೊದಲು ಸೆಕೆಂಡ್ ಎಕ್ಷನ್ ರಲ್ಲಿ ಆ್ಯಡ್ ಮಾಡ್ಬೋದಿಲ್ಲ ಅಂತ ಕೇಳ್ತಾ ಅದನ್ನೂ ಅದನ್ನು ಕೂಡ ಹೇಳ್ತೀನಿ ನಿಮಗೆ ಮೊದಲಿಗೆ ಸೆಕೆಂಡ್ ರೌಂಡ್ ನೋಡೋಣ ಸೆಕೆಂಡ್ ರೌಂಡಲ್ಲಿ ಇವಾಗ ಸೀಟ್ ಇದರಲ್ಲಿ ಓನ್ಲಿ ಮೂರು ರೌಂಡ್ ಇರುತ್ತೆ ಸೆಕೆಂಡ್ ರೌಂಡು ಸೆಕೆಂಡ್ ಎಕ್ಸ್ ರೌಂಡು ಲಾಸ್ಟಲ್ಲಿ ಇನ್ನ ಲಾಸ್ಟ್ ಇಯರು ಇನ್ನೊಂದು ರೌಂಡ್ ನಡೆಸಿದ್ರು ಕ್ಯಾಜುವಲ್ ರೌಂಡ್ ಅಂತ ಸೊ ಅದು ಬಿಟ್ಬಿಡಿ ಈಗ ಸದ್ಯಕ್ಕೆ ಮೂರು ರೌಂಡ್ ಅಂತ ನಡೆಯುತ್ತೆ ಓಕೆ ನೀಟಲ್ಲಿ ಎರಡೇ ರೌಂಡು ಅದಾದಮೇಲೆ ಮಾಪ್ ಅಪ್ ರೌಂಡ್ ನಡೆಯುತ್ತೆ ಅದು ಸಪ್ರೇಟು ಓಕೆ ಈಗ ಮೊದಲಿಗೆ ಯಾವ ರೀತಿ ಅಲೌಟ್ ಮಾಡ್ತಾನೆ ಅಂದರೆ ಫಾರ್ ಎಕ್ಸಾಂಪಲ್ಲು ಎಸ್ ಜಿ ಈಗ ಸೀಟ್ ಸೀಟ್ಮೆಂಟಿಸ್ ಇಲ್ಲ ಅದ್ರ ಪ್ರಕಾರ ಕಂಪ್ಯೂಟರ್ ಚೆಕ್ ಮಾಡ್ತಾ ಹೋಗುತ್ತೆ ರ್ಯಾಂಕ್ ಒಂದಿಂದ ಓಕೆ ಫಾರ್ ಎಕ್ಸಾಂಪಲ್ ಆ ರ್ಯಾಂಕ್ ಬನ್ನೋರು ಏನಾದ್ರು ಚಾಯ್ಸ್ ಟು ತೊಗೊಂಡು ಹೋಲ್ಡ್ ಮಾಡ್ಕೊಂಡು ಅಬೋ ಕಾಲೇಜಲ್ಲಿ ಏನಾದರೂ ಸೀಟ್ಸ್ ಇತ್ತು ಅಂದರೆ ಆಟೋಮೆಟಿಕ್ ಅದು ಸಿಗುತ್ತೆ ಪ್ರೆಸೆಂಟ್ಲಿ ಏನು ಯಾವ್ದು ಹೋಲ್ಡ್ ಮಾಡಿರ್ತಾರೋ ಅದು ಆಟೋಮೆಟಿಕ್ ಬಿಡ್ತಾರೆ ಅದು ನೆಕ್ಸ್ಟ್ ದವರಿಗೆ ಸಿಗುತ್ತೆ ಓಕೆ ಮತ್ತು ಭಾಳಷ್ಟು ಡೌಟ್ ಇತ್ತು ಅದು ಆ ಹೋಲ್ಡ್ ಮಾಡಿರೋ ಕಷ್ಟ ಹೋಲ್ಡ್ ಮಾಡಿರೋ ಕಾಲೇಜು ಏನಾದರೂ ನೆಕ್ಸ್ಟ್ ರೌಂಡ್ ಬರುತ್ತಾ ಅಂತ ಕೇಳ್ತಾರೆ ಇಲ್ಲ ಫ್ರೆಂಡ್ಸ್ ಇದೇ ಫ್ರೆಂಡ್ ಸೆಕೆಂಡ್ ರೌಂಡಲ್ಲೇ ಇರುತ್ತೆ ಆಟೋಮೆಟಿಕ್ ನೀಟಾಗಿ ನೆಕ್ಸ್ಟ್ ದವರಿಗೆ ಸಿಗುತ್ತೆ ಅದು ನೆಕ್ಸ್ಟ್ ರ್ಯಾಂಕ್ ಅವರಿಗೆ ಅವ್ರದ್ದು ಅಬೋ ಕಾಲೇಜ್ ಸಿಗುತ್ತೆ ಆಟೋಮೆಟಿಕ್ ಅವ್ರ ಕಾಲೇಜ್ ಆಗಿ ನೆಕ್ಸ್ಟ್ ದವ್ರಿಗೆ ಸಿಗುತ್ತೆ ಅವ್ರು ಹೋಲ್ಡ್ ಇದ್ದಿದ್ದು ಅದು ನೆಕ್ಸ್ಟ್ ಹೋಗ್ಬಿಡುತ್ತೆ ಅದು ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಅವ್ರಿಗೆ ಆ ಸೀಟ್ಸ್ನ ಬರುತ್ತೆ ಸೊ ನೆಕ್ಸ್ಟ್ ಅವ್ರು ಅವ್ರಿಗೆ ಕೆಟಗರಿವ್ರಿಗೆ ಸೀಟ್ಸ್ ಇತ್ತಂದ್ರೆ ಅವ್ರಿಗೆ ಸಿಗುತ್ತೆ ಸೊ ಈ ರೀತಿಯೇ ಈಗ ಯಾರು ಚಾಯ್ಸ್ ಟು ಮಾಡಿದರೆ ಅವರು ಮತ್ತು ಚಾಯ್ಸ್ ತ್ರೀ ಮಾಡಿದವರು ಏನಂದರೆ ಕಾಲೇಜ್ ಅಂತ ಇದ್ದೇ ಇರುತ್ತೆ ನಿಮ್ಮ ಕೆಟಗರಿಗೆ ನಿಮ್ಮ ರೇಂಜ್ಗೆ ಇತ್ತ ಸೀಟ್ಸು ಕೊಟ್ಟೆ ಕೊಡ್ತಾರೆ ಅದೇ ರ್ಯಾಂಕ್ ಪ್ರಕಾರ ನಿಮ್ಮ ಪ್ರಯಾರಿಟಿ ಪ್ರಕಾರ ಅದು ಚೆಕ್ ಮಾಡಲ್ಲ ಕಂಪ್ಯೂಟ್ರು ರ್ಯಾಂಕ್ ಪ್ರಕಾರ ಚೆಕ್ ಮಾಡ್ಕೊಂಡು ಆಮೇಲೆ ನಿಮ್ಮ ಪ್ರಯಾರಿಟಿ ಫಾರ್ ಎಕ್ಸಾಂಪಲ್ ಈಗ ಒನ್ ಡೇ ರ್ಯಾಂಕ್ ಇದೆ ಚೆಕ್ ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಬಾಯ್ ಸ್ಟೂಡೆಂಟ್ಸ್ ಚಾನ್ಸ್ ಆಫ್ ಗೇಟಿ ಟಾಪ್ ಎಷ್ಟು ಎಷ್ಟಿದೆ ಅಂತ ಕೇಳ್ತಾ ಇದ್ದಲ್ಲ ಅದನ್ನೇ ನಿಮಗೆ ಚಾನ್ಸ್ ಆಫ್ ಟಾಪ್ ಟೆನ್ ಕಾಲೇಜು ಯಾರ್ದಾದ್ರೂ ಟೆನ್ ಟು ಫಿಫ್ಟೀನ್ ತೌಸಂಡ್ ವಲ್ಡ್ ರ್ಯಾಂಕ್ ಇದೆ ಅವ್ರಿಗೆ ಜಾಸ್ತಿ ಚಾನ್ಸ್ ಇದೆ ಯಾಕಂದರೆ ಈ ನೋಡಿ ಟಾಪರ್ಸು ಯೂಶ್ವಲಿ ಅವ್ರು ಟಾಪ್ ಟಾಪ್ ಕಾಲೇಜಲ್ಲಿ ನೋಡ್ಕೊಂಡಿರ್ತಾರೆ ಹೋಲ್ಡ್ ಮಾಡಿರ್ತಾರೆ ಓಕೆ ಅವರಿಗೆ ಸಿಗೋ ಚಾನ್ಸಸ್ ಇನ್ ಕೇಸ್ ಆರ್ ವಿಲ್ ಒನ್ ಆರ್ ಟೂ ಸೀಟ್ಸ್ ಇದ್ದರೆ ಅವ್ರಿಗೆ ಸಿಗ್ಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಅವರು ಆರ್ವೇ ನೋಡ್ತಿರ್ತಾರೆ ಎಮ್ ಎಸ್ ಎಮ್ ಎಲ್ಲ ಸಿಕ್ಕಿರುತ್ತೆ ಇವಾಗ ಅದನ್ನ ಹೋಲ್ಡ್ ಮಾಡಿಕೊಂಡು ಆರ್ವಿ ನೋಡ್ತಿರ್ತಾರೆ ಆರ್ ವಿಲ್ ಇನ್ ಕೇಸ್ ಏನಾದ್ರು ನಾಲ್ಕೈದು ಸೀಟ್ಸು ತ್ರೀ ಸೀಟ್ಸ್ ಅದು ಅವರು ಸಿಗುತ್ತೆ ಆಟೋಮೆಟಿಕ್ ಅವರು ಎಮ್ ಎಸ್ ಎಮ್ ಎ ಸೀಟ್ಸು ಉಳಿಯುತ್ತೆ ನೆಕ್ಸ್ಟ್ ಅವ್ರಿಗೆ ಅದೇ ರೀತಿ ಟೂ ಅವರಿಗೆ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಈ ರೀತಿ ಉಳ್ತಾ ಹೋಗುತ್ತೆ ಕ್ಯಾಟಗರಿ ಮೇಲೆ ಮತ್ತು ನಿಮ್ಮ ರ್ಯಾಂಕ್ ಮೇಲೆ ಸೊ ಅದಕ್ಕೋಸ್ಕರ ಚಾನ್ಸ್ ಆಫ್ ಇಟ್ ಟಾಪ್ ಟೆನ್ ಕಾಲೇಜು ನಿಮಗೆ ಏನೋ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರೇಂಜ್ ಒಳಗಡೆ ಇತ್ತಂದರೆ ನಿಮ್ಮ ಕೆಟಗರಿ ಇತ್ತಂದರೆ ಸೀಟ್ಸ್ ಇತ್ತಂದರೆ ಈ ಸೀಟ್ ಮೆಟ್ರಸಲ್ಲಿ ನೋಡಿರ್ಬೋದು ನೀವು ಸೀಟ್ಸ್ ಇತ್ತೆ ಸಿಗೋ ಚಾನ್ಸು ಜಾಸ್ತಿ ಇರುತ್ತೆ ಯಾಕಂದ್ರೆ ಟಾಪರ್ಸ್ ಬಿಟ್ಕೊತ ಹೋಗ್ತಾರೆ ಅದೇ ನಿಮಗೆ ನೆಕ್ಸ್ಟ್ ಹೋಗುತ್ತೆ ಇನ್ ಕೇಸ್ ಅವ್ರಿಗೆ ಸಿಕ್ಕರೆ ಓಕೆ ಸೊ ಅಲ್ಟಿಮೇಟಿ ನೀವು ಸೀಟ್ ಮೆಟ್ರಸ್ ಇದ್ದರೆ ಓಕೆ ಈಗ ಆಲ್ರೆಡಿ ಸೀಟ್ಸ್ ಅಂತ ನೋಡಿದೀವಿ ನೀವು ಆರ್ ವಿಲ್ ಕೂಡ ಇದೆ ಇ ವಿ ಎಲ್ಲಿ ಇದೆ ಸರ್ ಕೆಲವೊಂದು ಸೀಟ್ಸು ಸಿ ಇದೆ ಇ ಸಿ ಎಲ್ಲ ಎಲ್ಲ ಸೀಟ್ಸ್ ಇದೆ ಓಕೆ ಒನ್ ನಾಟ್ ಟು ಅಂತ ಇದ್ದೇ ಇರುತ್ತೆ ಸೊ ಚಾನ್ಸ್ ಆಫ್ ಚೇಂಜಸ್ಸು ಇರುತ್ತೆ ಓಕೆ ಫ್ರೆಂಡ್ಸ್ ನನ್ನ ಸಜೆಷನ್ ಅಂದರೆ ಯಾರಾದರೂ ಚೆನ್ನಾಗಿರೋ ಕಾಲೇಜು ವೇಟ್ ಮಾಡ್ತಾ ಇದ್ದರೆ ಯಾಕಂದರೆ ಇನ್ನೊಂದು ವೀಕ್ ಅಷ್ಟೇ ಎಷ್ಟೋ ತನಕ ವೇಟ್ ಮಾಡ್ತಾ ಮಾಡ್ತಾಯಿದ್ದಾರೆ ಇನ್ನೊಂದು ವೀಕ್ ವೇಟ್ ಮಾಡಿ ಸೆಕೆಂಡ್ ಎಕ್ಸ್ಟ್ರಾ ರೌಂಡ್ ವೇಟ್ ಮಾಡ್ಕೊಂಡು ಆಮೇಲೆ ಹೋಗಿ ಯಾಕಂದ್ರೆ ಆಮೇಲೆ ರಿಗ್ರೆಟ್ ಮಾಡಬೇಡಿ ಯಾಕಂದರೆ ಸೆಕೆಂಡ್ ಎಕ್ಸೆಂಡ್ ರೌಂಡಲ್ಲಿ ಸಿಗೋ ಚಾನ್ಸ್ ಇರುತ್ತೆ ಯಾಕಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ನೋಡ್ಕೊಂಡು ಕೆಲವೊಂದು ಕೆಲವೊಂದು ಸ್ಟೂಡೆಂಟ್ಸು ಕ್ಯಾನ್ಸಲ್ ಮಾಡ್ಕೊಳು ಇರ್ತಾರೆ ಯಾಕಂದ್ರೆ ಕಾಮಿಡಿಗೆ ಸಿಕ್ಕಿರುತ್ತೆ ಇಲ್ಲಿ ಸೀಟ್ ಬಿಟ್ಬಿಡ್ತಾರೆ ಈಗ ಆ ಭಾಳಷ್ಟು ಹಂಗೆ ಇರುತ್ತೆ ಯಾಕಂದರೆ ಕಾಮಿಡಿಕಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿರುತ್ತೆ ಅಲ್ಟಿಮೇಟ್ ಎರಡು ಟ್ರೈ ಮಾಡಿರ್ತಾರೆ ಅಲ್ಲಿ ಸಿಕ್ಕ ತಕ್ಷಣ ಸೀಟು ಸೀಟು ಬಿಡ್ತಾರೆ ಇವಾಗ ಸೆಕೆಂಡ್ ರೌಂಡ್ಲಲ್ಲಿ ಕೂಡ ಅದೇ ರೀತಿ ಯಾಕಂದರೆ ಅಲ್ಲಿ ನಡೀತಾ ಇದೆ ಓಕೆ ಕಾಮೆಂಟ್ ಕೇರಿ ನಡೀತಾ ಇದೆ ಲಾಸ್ಟ್ ರೌಂಡ್ ತಗೊಂಡು ಅಲ್ಲಿ ವೇಟ್ ಮಾಡ್ತಾರೆ ಅದಕ್ಕೋಸ್ಕರ ನಂದು ಸಜೆಷನ್ ಅಂದರೆ ಅಪ್ ಟು ಸೆಕೆಂಡ್ ಎಕ್ಷನ್ ತನಕ ವೇಟ್ ಮಾಡಿ ಚೆನ್ನಾಗಿರೋ ಕಾಲೇಜು ನೀವೇ ನಿಮ್ಮಂತೂ ಹೋಲ್ಡ್ ಇಟ್ಕೊಂಡಿರ್ತಾರೆ ಯಾರು ಚಾಯ್ಸ್ಟು ತಗೊಂಡಿರ್ತಾರೆ ಅವರಂತೂ ಹೋಲ್ಡ್ ಇರ್ತಾರೆ ಸೆಕೆಂಡ್ ರೋಡಲ್ಲಿ ಮತ್ತೆ ಹೋಲ್ಡ್ ಮಾಡಿಕೊಂಡು ಅವಾಗ ಪೇಮೆಂಟ್ ಮಾಡೋದು ಇನ್ ಕೇಸು ಆ ಯಾವುದಾದ್ರೂ ಬೇರೆ ಅಪ್ ಅಬೋ ಕಾಲೇಜ್ ಸಿಗ್ಲಿಂದ್ರೆ ಇದೇನು ಹೋಲ್ಡ್ ಮಾಡಿರ್ತಾರೆ ಇದು ಕಾಲೇಜಂತೂ ಸಿಕ್ಕ ಸಿಗುತ್ತೆ ಓನ್ಲಿ ಒನ್ ವೀಕ್ ನೀವು ವೇಟ್ ಮಾಡಬೇಕು ಅಷ್ಟೇ ಓಕೆ ವೇಟ್ ಮಾಡಿ ಆಯಿತಾ ಇದಾದ ಮೇಲೆ ಭಾಳ ಸ್ಟೂಡೆಂಟ್ಸು ಸೆಕೆಂಡ್ ಎಕ್ಷನ್ ವಡಲ್ಲಿ ಆ್ಯಡ್ ಮಾಡಬೋದಿಲ್ಲ ಅಂತ ಕೇಳ್ತಾ ಫ್ರೆಂಡ್ಸ್ ಲಾಸ್ಟ್ ಇಯರ್ ಆಚಲಿ ಆ್ಯಡ್ ಮಾಡಕ್ಕೆ ಬಿಟ್ಟಿದ್ದರು ಯಾಕಂದರೆ ಲಾಸ್ಟ್ ಇಯರ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಇತ್ತಲ್ವಾ ನಿಮಗೆಲ್ಲ ಗೊತ್ತಾಗೆ ಪಿ ಯು ಸಿ ಎಕ್ಸಾಮ್ ಫೇಲ್ ಆದವರು ಸಪ್ಲಿಮೆಂಟ್ ಎಕ್ಸಾಮ್ ಇರ್ತಾರಲ್ಲ ಒನ್ ಮಂತ್ ಬಿಟ್ಟು ಆದಮೇಲೆ ಬಟ್ ಈ ವರ್ಷ ಆ ರೀತಿ ಇಲ್ಲ ಮೂರು ಎಕ್ಸಾಮ್ ಇಟ್ಟಿದ್ದಾರೆ ಮೂರಲ್ಲಿ ಎರಡು ಅಂತ ಕೊಟ್ಟಿದ್ದಾರೆ ಓಕೆ ಈ ವರ್ಷ ಕೂಡ ಪಿ ಯು ಸಿ ಎಕ್ಸಾಮ್ ತ್ರೀ ಆರ್ ಪಾಸ್ ಆಗಿತ್ತು ಅವ್ರನ್ನೂ ಕೂಡ ಈಗ ಸೆಕೆಂಡ್ ಎಕ್ಷನ್ ವಡಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಓಕೆ ಯಾಕಂದರೆ ಅವ್ರ ರಿಸಲ್ಟು ಬಂದ ತಕ್ಷಣ ಅದು ಅದನ್ನು ಕನ್ಸಿಡರ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇವಾಗ ಏನಂದರೆ ಕ ಅವರು ಕನ್ಸಿರ್ ಮಾಡಿ ಆ್ಯಡ್ ಮಾಡೋಕ್ಕೆ ಬರ್ತಾರೆ ಅವ್ರ ಜೊತೆ ಎಲ್ಲರಿಗೂ ಆ್ಯಡ್ ಬಿಟ್ಟಿದ್ರು ಅವರು ಓಕೆ ಆ್ಯಡ್ ಮಾಡಿ ಮಾಡೋಕೆ ಮಾಡಿಬಿಟ್ಟಿದ್ರು ಬಟ್ ಈ ಸತಿ ಯಾವ ರೀತಿ ಕೊಡ್ತಾರೆ ಯಾಕಂದರೆ ಲಾಸ್ಟ್ ಗಿಂತ ಮತ್ತೆ ಚೇಂಜ್ ಆಗಿದೆ ಇವಾಗ ಯಾವ ರೀತಿ ಅಪ್ಡೇಟ್ ಕೊಡ್ತಾರೆ ಗೊತ್ತಿಲ್ಲ ಮೋಸ್ಟ್ ಪ್ರಾಬ್ಲಿ ಆ್ಯಡ್ ಮಾಡೋಕೆ ಬಿಡ್ಬೋದು ಓಕೆ ಯಾರು ಆ್ಯಡ್ ಅವಾಗ ಹೊಸ ಕಾಲೇಜ್ ನೀವು ಆಡ್ ಮಾಡ್ಕೋಬೋದು ಓಕೆ ಸೀಟ್ ಮೆಟ್ರೆ ಸಿಗ್ತದೆ ನೀವು ಆ್ಯಡ್ ಮಾಡ್ಕೊಳ್ಬೇಕು ಓಕೆ ಇದು ಇನ್ನು ಕಾಲೇಜ್ ನೋಡೋದಾದ್ರೆ ಫ್ರೆಂಡ್ಸ್ ಕಾಲೇಜ್ ಬಗ್ಗೆ ಹೆದರ್ತಾರೆ ಈ ಕಾಲೇಜ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಎಲ್ಲ ಆಲ್ರೆಡಿ ಅಪ್ಲೇಟ್ ಬಂದಿತ್ತು ನಾನೇ ಕೊಡ್ತಾ ಇದ್ದಲ್ಲ ವೀಡಿಯೋ ಅಪ್ಲೇಟ್ಸು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಸೆವೆನ್ಟೀನ್ ಇಂದ ಸ್ಟ ಆಗ್ತದೆ ಬಟ್ ಅದು ಟೆನ್ ಡೇಸ್ ಏನಿರುತ್ತೆ ಅಂದರೆ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೆಸ್ತಾರಲ್ಲ ಅದೇನು ಇಂಡಕ್ಷನ್ ಪ್ರೋಗ್ರಾಮ್ ಇಲ್ಲ ಡೈಲಿ ಕ್ಲಾಸಿನ ನಡೆಯಲ್ಲ ನಿಮಗೆ ಜಸ್ಟ್ ಇಂಟ್ರೊಡಕ್ಷನ್ ಇರುತ್ತೆ ಅದು ಇಂಟ್ರಡಕ್ಷನ್ ಹೇಳಲ್ಲ ಯೂಶ್ವಲಿ ಬರ್ತಾರೆ ನೀವು ನೀವೇ ರೌಂಡ್ ಆಗ್ತಾರೆ ಕಾಲೇಜ್ ಹೇಗಿದೆ ಅಂತ ನೋಡ್ತಾರೆ ನಾನು ಪ್ರೇನ್ಸ್ ಮಾಡ್ಕೊತಾರೆ ಇದೇ ಇದರಲ್ಲಿ ಟೆನ್ ಡೇಸ್ ಆಗುತ್ತೆ ಎಕ್ಸಾಕ್ಟ್ ಕಾಲೇಜ್ ಸ್ಟಾರ್ಟ್ ಆಗೋದು ಟ್ವೆಂಟಿ ಏಟು ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಆಗೋದು ಸೊ ಟ್ವೆಂಟಿ ಏಟ್ ಅಂದರೆ ಅರೌಂಡ್ ನೀವು ಅಕ್ಟೋಬರ್ ಫಸ್ಟ್ ವೀಕ್ ಅನ್ಕೊಳ್ಳಿ ಅಷ್ಟೊಳಗಡೆ ಪಕ್ಕ ಟ್ವೆಂಟಿ ಏಯ್ಟು ಒಳಗಡೆ ನಿಮಗೆ ಸೆಕೆಂಡ್ ಎಕ್ಸ್ ರೌಂಡ್ ಯಾಕಂದರೆ ಈಗ ರಿಸಲ್ಟ್ ನೋಡಿದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ಈಗ ಆಲ್ರೆಡಿ ಮುಗಿತು ಇನ್ನು ಟೂ ಟು ತ್ರೀ ಡೇಸು ಡೈಲಿ ಡೈರೆಕ್ಟಾಗಿ ಸೆಕೆಂಡ್ ಸೆಕೆಂಡ್ ರೌಂಡ್ ರಿಸಲ್ಟು ಬಿಡ್ತಾರೆ ಸೆಕೆಂಡ್ ರಿಸಲ್ಟ್ ಅಲೌ ಅರೌಂಡ್ ಫಿಫ್ಟೀನ್ ಒಳಗಡೆ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟು ಬಿಡ್ತಾರೆ ಬಿಟ್ಟ ತಕ್ಷಣ ತ್ರೀ ಡೇಸ್ ಇರುತ್ತೆ ಟೈಮ್ ನಿಮಗೆ ಏನಂದರೆ ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಕ್ಕೆ ಪರ್ ಸಿ ಟಿ ಸ್ಟೂಡೆಂಟ್ಸು ಓಕೆ ಮತ್ತು ಪೇಮೆಂಟ್ ಮಾಡ್ಕೊಳ್ಳಕ್ಕೆ ಕಾಲೇಜ್ ರಿಪೋರ್ಟ್ ಮಾಡ್ಕೊಳೋ ತ್ರೀ ತ್ರೀ ಡೇಸ್ ಆಗುತ್ತೆ ಅದು ಮುಗಿದ ತಕ್ಷಣ ಇಮಿಡಿಯೇಟ್ಲಿ ಸೊ ಸೆವೆಂಟೀನ್ ಏಯ್ಟಿ ಅನ್ಕೊಳ್ಳಿ ನೀವು ಟ್ವೆಂಟಿ ಸ್ಟಾರ್ಟ್ ಮಾಡಿದ್ರು ಟ್ವೆಂಟಿ ಏಯ್ಟಿ ಎಂಡ್ ಏಯ್ಟ್ ಡೇಸ್ ಒಳಗಡೆ ನೀವು ಸೆಕೆಂಡ್ ಎಕ್ಸ್ ರೌಂಡ್ ಮುಗಿತೆ ಸೊ ನೀವು ತಲೆ ಕಡಿಸ್ಕೊಬೇಡಿ ಕ್ಲಾಸಸ್ ಬಗ್ಗೆ ಯಾಕಂದರೆ ಒನ್ ನಾಟ್ ಟೂ ಕ್ಲಾಸಸ್ ತೆಗೆ ತಲೆ ಕಟ್ಸ್ಕೊಬೇಡಿ ಮೇನ್ ಇಂಪಾರ್ಟು ಕಾಲೇಜ್ ವೆರಿ ವೆರಿ ಇಂಪಾರ್ಟು ನೀವು ಕಾಲೇಜ್ ಸೆಲೆಕ್ಷನ್ ಯಾಕಂದ್ರೆ ನಲ್ಲಿ ನೆಕ್ಸ್ಟ್ ಫೋರ್ ಇಯರ್ ಅಲ್ಲೇ ಇರೋರಲ್ವಾ ಅದು ಇಂಪಾರ್ಟು ಸೊ ಕಾಲೇಜ್ ಬಗ್ಗೆ ಕೇರ್ ತೊಗೊಳ್ಳಿ ವೇಟ್ ಮಾಡ್ಕೊಂಡು ಆರಾಮ್ಸೆ ಪೇಷನ್ಸ್ ಇಟ್ಕೊಂಡು ಜಾಯ್ನ್ ಆಗಿ ಓಕೆ ಸೊ ಎಲ್ಲರಿಗೂ ಆಲ್ ಬೆಸ್ಟು ಇದೇ ರೀತಿ ನಾನು ಕಂಟಿನ್ಯೂಸ್ ಆಲ್ ಇಂಜಿನರ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಮೆಂಡ್ಸ್ ಥ್ಯಾಂಕ್ಸ್ ವಾಚಿಂಗ್ ಪ್ಲೀಸ್ ಸಬ್ಸ್